ನನ್ನ ಹೆಸರು ಡಾಕ್ಟರ್ ಸರಸ್ವತಿ, ಉಪನಿರ್ದೇಶಕರು ಆಯುರ್ವೇದ ಆಗಿ ಆಯುಷ್ ನಿರ್ದೇಶನದಲ್ಲಿ ಕೆಲಸ ಮಾಡ್ತಿರ್ತೀನಿ. ಈ ಹಿಂದೆ ನಾನು ಸುಮಾರು 1991 ಇಲಾಖೆಗೆ ವೈದ್ಯಾಧಿಕಾರಿಯಾಗಿ ಕರ್ತವ್ಯಕ್ಕೆ ಸೇರಿದ್ದೀನಿ. ಆಯುರ್ವೇದದಲ್ಲಿ ತುಂಬ ಕೆಲವು ರೋಗಗಳಿಗೆ ಚಿಕಿತ್ಸೆ ಇಲ್ಲದೆ ಇರೋ ಕಡೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಕೆಲವು ಸೋರಿಯಾಸಿಸ್ ಆಗ್ಬೋದು, ಆರ್ಥ್ರೈಟಿಸ್ ಅಂದರೆ ಅಮವಾತ, ಸಂಧಿವಾತ, ಆಮೇಲೆ ನೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ರೋಗಗಳು, ಇನ್ನೂ ಅನೇಕ ರೋಗಗಳಿಗೆ ಸಾಮಾನ್ಯವಾಗಿ ಬರುವಂಥ ಅಜೀರ್ಣ, ಜ್ವರ, ಕೆಮ್ಮು, ನೆಗಡಿ ಇಂಥದ್ದಕ್ಕೆಲ್ಲ ಆಯುರ್ವೇದದಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಚಿಕಿತ್ಸೆ ತಗೊಳ್ಬೇಕು, ಯಾವ ರೀತಿ ತಗೊಂಡ್ರೆ ಅದನ್ನು ನಾವು ತಡೆಗಟ್ಬೋದು ಬರುವಂಥದ್ದನ್ನು, ಅದನ್ನೆಲ್ಲ ತಿಳಿಸ್ಕೊಡುವಂಥದ್ದು. ಪಂಚಕರ್ಮದಲ್ಲಿ ನಾವು ಯಾವ್ಯಾವ ಋತುವಿನಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ, ಪಂಚಕರ್ಮ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ರೋಗ ಬರದೇ ಇರೋ ರೀತಿ ಯಾವ ರೀತಿ ತಡೆಗಟ್ಕೊಳ್ಬೋದು, ರೋಗ ಬಂದ ಮೇಲೂ ನಾವು ಯಾವ ರೀತಿ ಚಿಕಿತ್ಸೆ ಪಡೆದು ಗುಣಮುಖರಾಗ್ಬೋದು ಅನ್ನೋದನ್ನೆಲ್ಲ ನಾವು ಅವ್ರಿಗೆ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಮಾಡ್ತಾಯಿದ್ದೀವಿ. ಸಾಕಷ್ಟು ಜನ ನೇರವಾಗಿ ಆಯುರ್ವೇದ ಗೊತ್ತಿರೋರು ಬಂದು ಟ್ರೀಟ್ಮೆಂಟ್ಗೆ ನೇರವಾಗಿ ಬರ್ತಾರೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ, ಅವರು ಎಲ್ಲ ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡು ಗುಣಮುಖ ಆಗದೇ ಇದ್ದಾಗ ಅದು ಕ್ರಾನಿಕ್ ಆದಮೇಲೂ ಕೂಡ ಬರ್ತಾರೆ. ಆದರೆ ಆಯುರ್ವೇದದಲ್ಲಿ ಸಾಕಷ್ಟು ಅವರಿಗೆ ಚಿಕಿತ್ಸೆ ಫಲಕಾರಿಯಾಗಿದೆ ಅಂತ ನಾನು ಹೇಳ್ಬೋದು. ಈಗ ತೊಗೊಂಡ್ರೆ ನಾವು ಒಟ್ಟು ಸುಮಾರು 1 ವರ್ಷದ್ದು ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ತಗೊಂಡು ನೋಡಿದಾಗ ಆಯುಷ್ ಡಿಪಾರ್ಟ್ಮೆಂಟಲ್ಲಿ ನಾವೀಗ 1 ವರ್ಷ ನೋಡಿದಾಗ ಎಷ್ಟು ಜನ ಚಿಕಿತ್ಸೆ ಪಡೆದಿದ್ದಾರೆ ಅಂತ 50 ಲಕ್ಷ ಸುಮಾರು ಅಷ್ಟು ಜನ ನಮ್ಮ ಆಯುಷ್ ಚಿಕಿತ್ಸೆ ಪಡೆದು ನಮ್ಮ ಆಸ್ಪತ್ರೆಗಳಲ್ಲಿ ಗುಣಮುಖರಾಗ್ತಾ ಇದ್ದಾರೆ ಅಂತ ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಈ ರೀತಿಯಾಗಿ ಎಲ್ಲ ಚಟುವಟಿಕೆಗಳು ನಮ್ಮ ಆಯುಷ್ ಇಲಾಖೆಯಲ್ಲಿ ನಡೀತಾ ಇದೆ. ಆಯುರ್ವೇದದ ಬಳಿ ನಾವು ಇವಾಗ ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀವಿ, ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಅಂದರೆ ಮಧುಮೇಹ ರೋಗದಲ್ಲಿ, ಲೈಫ್ ಸ್ಟೈಲ್ ಡಿಸಾರ್ಡರ್ಸಲ್ಲಿ ಮಧುಮೇಹ, ಸ್ಥೌಲ್ಯ, ಮತ್ತು ಇದು MDRT ಅಂತ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಟ್ರೀಟ್ಮೆಂಟ್, ಅದರಲ್ಲೂ ನಾವು ಯಾವ ರೀತಿ ನಮ್ಮ ಆಯುರ್ವೇದ ಇಂಟರ್ವೆನ್ಷನ್ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ, ಜನಗಳಿಗೆ ಸದುಪಯೋಗ ಆಗುತ್ತೆ ಇದರಿಂದ ಅಂತ ಎಲ್ಲ ನಾವು ವಿಚಾರ ಮಾಡಿ ಅದನ್ನು ಕೂಡ ನಾವು ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ. ಇದೇ ರೀತಿ ಕಿದ್ವಾಯಿ ಹಾಸ್ಪಿಟ್ಲಲ್ಲೂ ಕೂಡ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಆಯುರ್ವೇದದಿಂದ ನಮ್ಮಲ್ಲೂ ಹೇಳಿದ್ದಾರೆ ಗ್ರಂಥಿ ಅಂತ, ಗ್ರಂಥಿ ಚಿಕಿತ್ಸೆ ಅಂತ ಹೇಳಿದ್ರಿಂದ ಯಾವ ಗ್ರಂಥಿ ಅಂದರೆ ಯಾವ ಕ್ಯಾನ್ಸರಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬಹುದು, ಕೀಮೋಥೆರಪಿ ಮಾಡುವಾಗ ಕೆಲವು ಕಾಣಿಸ್ಕೊಳ್ಬಹುದಾದಂಥ ಪ್ರಾಬ್ಲಮ್ಸು ಅಥವಾ ಸೈಡ್ ಎಫೆಕ್ಟ್ಸು, ಅದಕ್ಕೆಲ್ಲ ನಾವು ಆಯುರ್ವೇದದ ಮೂಲಕ ಚಿಕಿತ್ಸೆ ಕೊಡುವುದಕ್ಕೆ ಅವಕಾಶ ಇದೆ. ಆದ್ದರಿಂದ ಅಲ್ಲಿ ಒಂದು ಕೂಡ ಕಿದ್ವಾಯಿಯಲ್ಲಿ ನಾವೊಂದು ಯೂನಿಟ್ ಮಾಡಿ ನಾವು ಅಲ್ಲಿಗೆ ಆಯುರ್ವೇದ ಔಷಧಿಗಳನ್ನು ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಇಲಾಖೆಯಿಂದ ಸಾಕಷ್ಟು ಆಯುರ್ವೇದದ ಬಗ್ಗೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಇದರಿಂದ ಜನಗಳಿಗೆ ಉಪಕಾರ ಆಗ್ತಾ ಇದೆ. ಒಂದಿಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.